ಸರ್, ಮೊದಲಾಗಿ ಸಾಕಷ್ಟು ಏನು ಟೈಟ್ ಆಗಿರುವಂಥ ಫೈಟ್ ಇದು, ಸಾಕಷ್ಟು ನಿರೀಕ್ಷೆ ಕೂಡ ಇದೆ, ಏನು ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಎನ್ಡಿಎಯಿಂದ? ಇದು ಸ್ಪರ್ಧೆನ ಬಯಸಿ ನಿಖಿಲ್ ಕುಮಾರಸ್ವಾಮಿ ಬರಲಿಲ್ಲ ಸರ್, ಇದು ಕಾರ್ಯಕರ್ತರೇ ಬಯಸಿ ನಿಖಿಲ್ ಕುಮಾರಸ್ವಾಮಿನ ಕರ್ಕೊಬಂದಿರೋದು. ಇದು ನಮ್ಮ ಬರೀ ಕರ್ನಾಟಕ ರಾಜ್ಯ ನೋಡ್ತಾ ಇಲ್ಲ, ದೇಶ ನೋಡ್ತಾ ಇರುವಂಥ ಚುನಾವಣೆ, ಮೋದಿ ಸಾಹೇಬರು ನೋಡ್ತಾ ಇರುವಂಥ ಚುನಾವಣೆ. ಆದ್ದರಿಂದ ಇದು ಹೈ ವೋಲ್ಟೇಜು ಹೌದು, ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋದು ಹೌದು. ಇದು ಕಾರ್ಯಕರ್ತರ ಒತ್ತಡದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿ ಬಂದವರೇ. ಅದಲ್ಲದೆ ನಮ್ಮ ಕುಮಾರಣ್ಣ ಚನ್ನಪಟ್ಟಣಕ್ಕೆ 1,500 ಕೋಟಿ ಅನುದಾನ ತಂದು ಚನ್ನಪಟ್ಟಣ ಅಭಿವೃದ್ಧಿ ಮಾಡಿರೋದಕ್ಕೆ ಅವರು ಹೆಚ್ಚಿನ ರೀತಿಯಲ್ಲಿ ಬಹುಮತನ ಚನ್ನಪಟ್ಟಣ ಜನ ಕೊಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು 100% ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭಿಮನ್ಯುವಿಗೆ ಹೋಲಿಸಲಾಗ್ತಾ ಇದೆ. ಇದು ಮೊದಲಿಂದ ಏನು ಕುರುಕ್ಷೇತ್ರ ಸಿನಿಮಾದಿಂದ ಅದೊಂದು ಅಭಿಮನ್ಯು ಪಾತ್ರ ಮಾಡಿರೋದ್ರಿಂದ, ಆದರೆ ಕಳೆದ 2 ಚುನಾವಣೆಯ ಸೋಲು ಅವರನ್ನು ನಿಜಕ್ಕೂ ಅಭಿಮನ್ಯುವನ್ನಾಗಿ ಮಾಡಿದೆ. ಕುರುಕ್ಷೇತ್ರದಲ್ಲಿ ಹೇಗೆ ಸಿಲುಕಾಕೋತಾರೆ ಚಕ್ರವ್ಯೂಹದಲ್ಲಿ, ಆ ರೀತಿಯಾಗಿ ಸಿಕ್ಕಾಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಬಾರಿ ಚಕ್ರವ್ಯೂಹವನ್ನು ಭೇದಿಸ್ತಾರ ಅಭಿಮನ್ಯು? ಖಂಡಿತ ಭೇದಿಸ್ತಾರೆ. ಅದರಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ಹೇಳಿ. ಕುಮಾರಣ್ಣ ರಾಜ್ಯದ ಉಪಮುಖ್ಯಮಂತ್ರಿ, ಅವರು ತನ್ನ ಮಗನಿಗೆ ಯಾವ್ದಾರ ಸೇಫರ್ ಸೈಡ್ ಮಾಡ್ಕೊಡ್ಬೋದಿತ್ತು, ಯಾವ್ದಾರ ಒಳ್ಳೆ ಕ್ಷೇತ್ರ ಹುಡುಕೊಂಡು ನಿಲ್ಸ್ಕೋ ಗೆಲ್ಸ್ಕೋಬರಿತ್ತು ಆರಾಮಾಗೆ. ಇವತ್ತು ಈ ಯುಕೆ ಕಳಿಸೋರೆ ಅಂದರೆ ನಿಜವಾಗ್ಲೂ ಅವರು ಭೇದಿಸಿ ಬರ್ತಾರೆ. ಇದು ಕಾರ್ಯಕರ್ತರ ನಂಬಿಕೆ, ಇದು ದೇಶದ ನಂಬಿಕೆ, ಇದು ಎನ್ ಡಿ ಎ ಕಾರ್ಯಕರ್ತರ ಅಚಂಡ ನಂಬಿಕೆ ಆಗಿರೋದ್ರಿಂದ ಅವರೆಲ್ಲ ಗೆದ್ದೇ ಗೆಲ್ತಾರೆ. ಅದನ್ನು ಭೇದಿಸ್ಕೊಂಡು ಹೊರಗಡೆ ಬಂದೇ ಬರ್ತಾರೆ. ಅರ್ಜುನ ಆಗ್ತಾರೆ. ಯಾವುದೇ ಅನುಮಾನ ಬೇಡ, 100% ನಿಖಿಲ್ ಗೆಲ್ತಾರೆ. ರಾಮನಗರ ಸೇಫ್ ಕ್ಷೇತ್ರ ಆಗಿರಲಿಲ್ವಾ? ನಿಜ ಆಗಿತ್ತು. ಅಲ್ಲಿ ನಮ್ಮ ಕಾಂಗ್ರೆಸ್ ಶತ್ರು ಮಿತ್ರರು ಏನು ಅವರೇ, ಅವರೊಂದು ಕಾರ್ಡ್ ಪ್ಲೇ ಮಾಡಿದ್ರು, ಆ ಕಾರ್ಡಿಂದ ಸೋತ್ರೆ ಹೊರತು ಅವರಾಗಿ ಅವರು ಸೋಲಿಲ್ಲ. ಅವರು ಯಾವುದೋ ಕಾರ್ಡ್ ತಗೊಬಂದು ನೀವು ಉಜ್ಜಿದ್ರೆ 5,000 ಬರ್ತದೆ, ಅದರಲ್ಲಿ ನೀವು ಇದು ಮಾಡ್ಕೋಬೋದು ಅಂತ ಅವ್ರಿಗೆ ಆಮಿಸ ಬಿಟ್ಟಿದ್ರು. ನಮ್ಮ ಬಡ ಜನ, ಹಿಂದುಳಿದವ್ರ ಜನ ಏನು ಮಾಡಿದ್ರು, ಮುಗ್ಧ ಜನ ಬಲಿಯಾದ್ರು ಅದಕ್ಕೆ. ಇವತ್ತು ಅವರೇ ಅನುಭವಿಸ್ತವ್ರೆ, ಅಯ್ಯೋ ನಮ್ಮ ನಿಖಿಲ್ ಅಣ್ಣನ ನಾವು ಕಳ್ಕೊಂಡ್ವಲ್ಲ. ಇವತ್ತು ಚನ್ನಪಟ್ಟಣಕ್ಕೆ ಬಂದು ಕ್ಯಾನ್ವಾಸ್ ಮಾಡ್ತಾವ್ರೆ ರಾಮನಗರದವ್ರು ಅಂದ್ರೆ ಲೆಕ್ಕ ಕಳಿ. ಇವತ್ತು ನಿಖಿಲ್ ಅಣ್ಣ 100% ಚನ್ನಪಟ್ಟಣದಲ್ಲಿ ಗೆಲ್ತಾರೆ. ಇವತ್ತು ಏನು ಬಾಣಂತಳಿಗೆ ಬರ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ ಪ್ರಚಾರಕ್ಕೆ, ಏನೇನು ಹಿಂದಿನ ಊರಲ್ಲಿ ಇದ್ದಾರೆ. ಸೊ ಹೇಗಿದೆ ಇಲ್ಲೆಲ್ಲ ವಾತಾವರಣ, ಎಷ್ಟು ಮಟ್ಟಿಗೆ ನಿಖಿಲ್ ಪರವಾದಂತಹ ಅಲೆ ಇಲ್ಲಿ ಇದೆ? ಅಣ್ಣ, ನಮಗೆ ಶಕ್ತಿ ಬಂದು ಎನ್ ಡಿ ಎ ಮೈತ್ರಿಕೂಟ. ಅಣ್ಣ, ಎನ್ ಡಿ ಎ ನಾವೇನು 2 ಪಕ್ಷ ನಾವು ಒಂದಾಗಿದ್ದೀವಿ ಅಣ್ಣ. ಅದರಿಂದ ನಮಗೆ ಯಾವುದೇ ಅನುಮಾನ ಇಲ್ಲ ಅಣ್ಣ. ನಾವು ನಮ್ಮ ಊರಲ್ಲಿ ಹೆಚ್ಚು ಹೆಚ್ಚಿನ ಲೀಡ್ ಕೊಟ್ಟು ನಾವು ಕಳಿಸ್ತೀವಿ ಅಣ್ಣ. ಜೆ ಡಿ ಎಸ್ ಜೊತೆಗೆ ಬಿ ಜೆ ಪಿ ಮತಗಳು ಇದೆ ಅಂತೀರಿ? ಹೌದಣ್ಣ, 2 ಪಕ್ಷನೂ ಇದೆ ಅಣ್ಣ. ಆದ್ದರಿಂದ ನಾವು ಎದುರ್ಕೋ ಇದೇ ಇಲ್ಲ. ನಮ್ಮೂರಲ್ಲಿ ಕಾಂಗ್ರೆಸ್ ಏನು ಅಲ್ಲ ಅಣ್ಣ, ನಮ್ಮ ತಾಲೂಕಲ್ಲಿ ಇವತ್ತು ಒಂದು ವ್ಯಕ್ತಿಯಿಂದ ಕಾಂಗ್ರೆಸ್ ಆಗಿರ್ಬೋದಲ್ಲಿ, ಇವತ್ತು ಕಾಂಗ್ರೆಸ್ ನಮ್ಮ ತಾಲೂಕಲ್ಲಿ ಬರೀ 15,000 14,000 ಓಟಣ್ಣ. ಇವತ್ತು ಆ ವ್ಯಕ್ತಿ ಹೋಗಿರೋದಕ್ಕೆ ಕಾಂಗ್ರೆಸ್ಗೆ ಹೆಚ್ಚಾಗ್ಬೋದೇ ಹೊರತು ಕಾಂಗ್ರೆಸ್ ಏನೂ ಇಲ್ಲ ಅಣ್ಣ. ಇಲ್ಲಿ ಇವತ್ತು ಅವ್ರು ಹರ್ಚ್ಕೋಬೋದಣ್ಣ, ಬಿಡ್ಕೋಬೋದಣ್ಣ. ಇವತ್ತು ಡಿ ಸಿ ಎಮ್ ಅಲ್ಲ, ಸಿ ಎಂ ಬಂದು ಕುಂತ್ಕೊಂಡ್ರು ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವನ್ನ ತಪ್ಪಿಸೋಕ್ಕಾಗಲ್ತಣ. ಎಲ್ಲರೂ ಒಂದಾಗಿದ್ದೀರಾ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತ, ಯಾಕಾಗಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತ? ಅಣ್ಣ, ಏನಣ್ಣ ನೋಡ್ತಾ ಇದ್ರಲ್ಲ ಅಣ್ಣ, ದೇಶನ ಎಲ್ಲೋದ್ರು ಕೋಮುಗಲ್ವೆ ಜಗಳ, ಈ ಏನಣ್ಣ ಮಾಡಿದಾರೆ ಅಭಿವೃದ್ಧಿಯ, ಏನಣ್ಣ ಮಾಡಿದಾರು? ಇಲ್ಲಿ ನಮ್ಮ ರೈತರು ಹೇಳ್ತಾವ್ರೆ ಕರೆಂಟ್ ಇಲ್ಲ ಸರಿಯಾಗಿ. ಈಗ ನಮ್ಮ ರೈತರು 2 ಲಕ್ಷ ಸ್ವಾಮಿ ಟಿ ಸಿಗೆ ಎಲ್ಲಿಂದ ತಂದ್ಕೊಟ್ರ ಸ್ವಾಮಿ, ಬೋರ್ ಹಾಕ್ಸೋಕೆ 3 ಲಕ್ಷ ಬೇಕು, 2 ಲಕ್ಷ ಟಿ ಸಿಗೂ ಕೊಟ್ಟು ಅವ್ನು ವ್ಯವಸಾಯ ಮಾಡೋ ಸಂಪಾದನೆ ಎಲ್ಲಿ ಮಾಡೋಣ ಸ್ವಾಮಿ? ಅದನ್ನು ಅರ್ಥ ಮಾಡ್ಕೋಬೇಕು. ಅವರ ದುರಾಡಳಿತದಿಂದನೇ ಇವತ್ತು ನಮಗೆ ಈಸಿ ಆಯ್ತದೆ ಗೆಲ್ಲೋಕೆ. ಏನಿಲ್ಲ, ಏನು ತೊಂದರೆ ಇಲ್ಲ, ನಮ್ಮ ನಿಖಿಲ್ ಅಣ್ಣ ಗೆಲ್ತಾರೆ 100%. ವಿಜಯೇಂದ್ರಣ್ಣ ಜೊತೆಲೂ ವಿಧಾನಸೌಧದಲ್ಲಿ ನಿಂತ್ಕೋತಾರೆ, ಮುಂದಿನ ಮುಖ್ಯಮಂತ್ರಿ ಆಗೋಕೆ ಚನ್ನಪಟ್ಟಣ ಅಡಿಪಾಯ ಆಗ್ತದೆ.